ಶ್ರೀ ಆಸರಿ ಟಿವಿ ಅರ್ಪಿಸುವ ಆರೋಗ್ಯ ಈ ಕಾರ್ಯಕ್ರಮಕ್ಕೆ ನಾನು ನಿಮಗೆಲ್ಲರಿಗೂ ಸ್ವಾಗತ ಬಯಸ್ತೇನೆ. ಇವತ್ತು ನಮ್ಮ ಮಧ್ಯದಲ್ಲಿ ಒಂದು ಆರೋಗ್ಯ ಸಮಸ್ಯೆಯ ಕುರಿತು, ಹೊಸತೊಂದು ವಿಷಯದ ಕುರಿತು ಚರ್ಚಿಸಲು ಡಾಕ್ಟರ್ ಮರ್ಲಿನ್ ಸಹರಾಜನ್ ಅವರು ಬಂದಿದ್ದಾರೆ. ಅವರನ್ನು ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಡಾಕ್ಟರ್, ಇವತ್ತು ನೀವು ಯಾವ ವಿಷಯದ ಕುರಿತು ಚರ್ಚಿಸ್ತೀರಿ? ಇವತ್ತು ಥೈರಾಯ್ಡ್ ಫಂಕ್ಷನ್ ಟೆಸ್ಟ್ ಎಂಬುದಾಗಿ, ಥೈರಾಯ್ಡ್ದು ಫಂಕ್ಷನ್ ಎಲ್ಲ ಹೇಗೆ ನಡೀತದೆ ಅದಕ್ಕೆ ಕೆಲವು ಟೆಸ್ಟ್ಗಳು ಮಾಡ್ತವೆ, ಅದ್ರ ಬಗ್ಗೆ. ಅಂದರೆ ಥೈರಾಯ್ಡ್ ಗ್ರಂಥಿಯ ಕಾರ್ಯ ಹೇಗಿರ್ತದೆ ಡಾಕ್ಟರ್? ಫಂಕ್ಷನ್ ಅಂದರೆ ನಮ್ಮ ಬಾಡಿದು ಫುಲ್ ಗ್ರೋತೆಗೆ ಎಲ್ಲ ಕೋಶಗಳದು ಮೆಟಬಾಲಿಕ್ ಫಂಕ್ಷನ್ ಅಂತ ಕೇಳ್ತದೆ. ಕೋಶಗಳಿಗೆ ಬೇಕಾದು ಎನರ್ಜಿ ಪ್ರೊಡ್ಯೂಸ್ ಮಾಡಬೇಕು, ಇದಕ್ಕೆ ಎಲ್ಲ ಫಂಕ್ಷನದ ಮೇಲೆ ಥೈರಾಯ್ಡಿಗೆ ಆ್ಯಕ್ಷನ್ ಇದೆ. ಥೈರಾಯ್ಡ್ ನಮ್ಮ ಬಾಡಿದು ಎಲ್ಲ ಸೆಲ್ಸಿಗೆ ಆ್ಯಕ್ಷನ್ ಇದೆ. ಮತ್ತು ಬೇರೆ ಬೇರೆ ಗ್ರಂಥಿಗಳಿದೆ ನಮ್ಮ ಬಾಡಿಯಲ್ಲಿ ಹಾರ್ಮೋನ್ ಪ್ರೊಡ್ಯೂಸ್ ಮಾಡುವುದು, ಅದರ ಮೇಲೆ ಎಲ್ಲ ಕೂಡ ಇದಕ್ಕೆ ಸ್ವಲ್ಪ ಸ್ವಲ್ಪ ಇನ್ಫ್ಲೂಯೆನ್ಸ್ ಇದೆ. ಮತ್ತು ನಮ್ಮ ಬಾಡಿದು ಮೇಯ್ನಾಗಿ ನಮ್ಮ ಬಾಡಿದು ಗ್ರೋತು, ನಮ್ಮ ಬಾಡಿದು ಕ್ಯಾಲ್ಸಿಯಂ ಲೆವೆಲ್ ಮೇಂಟೈನ್ ಮಾಡಲಿಕ್ಕೆ ಇದಕ್ಕೆ ಎಲ್ಲ ನಮ್ಮ ಥೈರಾಯ್ಡ್ ಗ್ರಂಥಿಗಳು ನಮಗೆ ಬೇಕಾಗ್ತದೆ. ಥೈರಾಯ್ಡ್ ಗ್ರಂಥಿ ಎಲ್ಲ ಗ್ರಂಥಿದು ಪ್ರೊಡ್ಯೂಸ್ ಮಾಡುವುದು ಹಾರ್ಮೋನ್ಸ್ ಬೇಕಾಗ್ತದೆ. ಈಗ ಥೈರಾಯ್ಡ್ ಹಾರ್ಮೋನ್ ಎಂದರೆ ಏನು ಡಾಕ್ಟರ್? ಥೈರಾಯ್ಡ್ ಇಂದ ಪ್ರೊಡ್ಯೂಸ್ ಮಾಡುವುದು ಹಾರ್ಮೋನುಗಳಿಗೆ ನಾವು ಥೈರಾಯ್ಡ್ ಹಾರ್ಮೋನ್ ಅಂಬುದಾಗಿ ಕೇಳ್ತದೆ. ಅದರಲ್ಲಿ ಮೇಯ್ನಾಗಿ ಒಂದು ಟಿ ಫೋರ್ಗೆ ನಾವು ಬೇರೊಂದು ಹೆಸರು ಥೈರಾಕ್ಸಿನ್, ಮತ್ತೊಂದು T3 ಟ್ರೈ ಐಡೋ ಥೈರೋನಿನ್, ಮತ್ತೊಂದು ಕ್ಯಾಲ್ಸಿಟೋನಿನ್. ಇದು ಮೂರು ನಮ್ಮ ಬಾಡಿಯಲ್ಲಿ ಬೇಕಾಗದು ಥೈರಾಯ್ಡ್ ಹಾರ್ಮೋನ್ಸ್. ಇದರಲ್ಲಿ ಕ್ಯಾಲ್ಸಿಟೋನ್ ನಮ್ಮ ಕ್ಯಾಲ್ಸಿಯಂ ಲೆವೆಲ್ಸ್ ಮೇಂಟೈನ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತದೆ. ಬಾಕಿ ಇದು T3 T4 ಎಲ್ಲ ನಮ್ಮ ಬಾಡಿದು ಎಲ್ಲ ಕೋಶಗಳದ್ದು ಫಂಕ್ಷನಿಗೆ ಎಲ್ಲ ಅದು ಹೆಲ್ಪ್ ಮಾಡ್ತದೆ. ಈಗ ಥೈರಾಯ್ಡ್ ಗ್ರಂಥಿಯಿಂದ ಉತ್ಪತ್ತಿಯಾಗದಿದ್ದರೆ TCH ಹೇಗೆ ಪರಿಶೀಲಿಸಲಾಗುತ್ತದೆ? TCH ಆ್ಯಕ್ಚುಲಿ ನಮ್ಮ ಬೇರೊಂದು ಗ್ರಂಥಿ ಇದೆ, ಪಿಟ್ಯುಟರಿ ಗ್ಲ್ಯಾಂಡ್ ಎಂಬುದಾಗಿ, ಅದು ಬ್ರೈನಲ್ಲಿ ಇದೆ. ಅದರಿಂದ ಬಿಡುವುದು ಒಂದು ಹಾರ್ಮೋನ್ TCH, ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್. ಇದು ಬಿಟ್ಟಿದ್ರೆ ಮಾತ್ರ ಥೈರಾಯ್ಡಿಗೆ ಹಾರ್ಮೋನ್ಸನ್ನು ಪ್ರೊಡ್ಯೂಸ್ ಮಾಡಲಿಕ್ಕೆ, ಥೈರಾಯ್ಡ್ ಹಾರ್ಮೋನ್ ಪ್ರೊಡ್ಯೂಸ್ ಮಾಡುವ ಮಾತ್ರ ಅಲ್ಲ, ಅದನ್ನು ನಮ್ಮ ಥೈರಾಯ್ಡಿಂದ ಹೊರಗೆ ಬಾಕಿ ಕಡೆ ಬಿಡಬೇಕಲ್ಲ. ಅದು ಬಿಡಲಿಕ್ಕೆ ನಮ್ಮ ಈ ಪಿಟ್ಯುಟರಿಯಿಂದ ಇದಕ್ಕೆ ಇನ್ಫಾರ್ಮೇಷನ್ ಸಿಗಬೇಕು. ಆ ಇನ್ಫಾರ್ಮೇಷನ್ ಕೊಡುವುದು ಹಾರ್ಮೋನಿಗೆ ನಾವು TSH ಎಂಬುದಾಗಿ ಕೇಳ್ತದೆ. ಇದು ನಾವು ಥೈರಾಯ್ಡ್ ಫಂಕ್ಷನ್ ಟೆಸ್ಟಲ್ಲಿ ಕೂಡ ಈ ಹಾರ್ಮೋನ್ಸ್ ಒಟ್ಟಿಗೆ ಈ ಹಾರ್ಮೋನ್ ಕೂಡ ಸೇರಿಸ್ತದೆ. ಯಾಕೆಂದರೆ ಇದಕ್ಕೆ ಥೈರಾಯ್ಡ್ ಮೇಲೆ ಆ್ಯಕ್ಷನ್ ಇದೆ, ಇದಿಲ್ಲದೆ ಅದಕ್ಕೆ ಮಾಡಲಿಕ್ಕೆ ಆಗಲಿಲ್ಲ. ಸೊ ಈ TSH ಲೆವೆಲ್ ನೋಡಿದರೆ ಮಾತ್ರ ನಮಗೆ ಗೊತ್ತಾಗ್ತದೆ ಥೈರಾಯ್ಡ್ದ ಪ್ರಾಬ್ಲಮ್ ಅಲ್ಲ ಪಿಟ್ಯುಟರಿದ ಪ್ರಾಬ್ಲಮ್ ಅಂತ. ಪಿಟ್ಯುಟರಿದ ಪ್ರಾಬ್ಲಮ್ ಇದ್ದರೆ ಈ TSH ಪ್ರೊಡಕ್ಷನಲ್ಲಿ ಚೇಂಜಸ್ ಬರ್ತದೆ, ಕೆಲವೊಮ್ಮೆ ಮೇಲೆ ಆಗ್ತದೆ, ಕೆಲವೊಮ್ಮೆ ಕೆಳಗೆ ಆಗ್ತದೆ. ಓಕೆ, ಮತ್ತು TSH ನಾರ್ಮಲ್ ಇದೆ, ಬಾಕಿ T3 T4 ಸ್ವಲ್ಪ ಪ್ರಾಬ್ಲಮ್ ಇದ್ದರೆ ಥೈರಾಯ್ಡ್ದು ಪ್ರಾಬ್ಲಮ್ ನಮಗೆ ಗೊತ್ತಾಗ್ತದೆ. ಹಾಗೆ ನಮಗೆ ಅರ್ಥ ಆಗಲಿಕ್ಕೆ ನಾವು ಇದು ಅದು ಕೂಡ ನಮ್ಮ ಥೈರಾಯ್ಡ್ ಫಂಕ್ಷನ್ ಟೆಸ್ಟ್ ಒಟ್ಟಿಗೆ ಸೇರಿಸ್ತದೆ. ಈಗ ನನ್ನಲ್ಲಿ ನೋಡುವುದಾದ್ರೆ ಸರಿಯಾಗಿ ಥೈರಾಯ್ಡ್ ಸರಿಯಾಗಿ ಕಾರ್ಯನಿರ್ವಹಿಸುತ್ತಿಲ್ಲ ಅಂತ ನಾವು ಹೇಗೆ ಕಂಡುಹಿಡಿಬೋದು? ಅದು ಕೆಲವರಿಗೆ ಬಾಡಿ ಬೇಗನೆ ದಪ್ಪ ಆಗ್ತದೆ, ಸ್ವಲ್ಪ ತಿಂದರೆ ಕೂಡ ಬೇಗನೆ ದಪ್ಪ ಆಗ್ತದೆ. ಕೆಲವದು ಅದು ಸರಿಯಾಗಿ ದಪ್ಪಲ್ಲ, ಕೆಲವರಿಗೆ ಅದು ದಪ್ಪಿರ್ಬೋದು ಸ್ವಲ್ಪ ದಿನಗಳು ಕಂಟಿನ್ಯೂಸ್ ಆಗಿ, ಕೆಲವರಿಗೆ ಆಗಿಲ್ಲ. ಕೆಲವು ದಿನಗಳಲ್ಲಿ ಬಾಡಿ ಎಲ್ಲ ಕೆಲವು ಡ್ರೆಸ್ ಎಲ್ಲ ಸರಿಯಾಗಿ ಫಿಟ್ ಆಗ್ತದೆ, ಕೆಲವು ದಿನ ಅದು ಫಿಟ್ ಆಗೋದೇ ಇಲ್ಲ. ಮತ್ತು ರೆಸ್ಟ್ ಮಾಡಿದ ಮೇಲೆ ಅಲ್ಲ, ಕೆಲವೊಮ್ಮೆ ಏನಾದರೂ ಟೆನ್ಷನ್ ಇಲ್ಲ ಆ ಟೈಮಲ್ಲಿ ಎಲ್ಲ ಕೆಲವರಿಗೆ ಅದೆಲ್ಲ ನಾರ್ಮಲ್ ಆಗಿ ಕಾಣ್ತದೆ. ಈ ಬೇಗನೆ ದಪ್ಪ ಆಗೋದು, ಸಡನ್ ಆಗಿ ಬೇಗನೆ ವೆಯ್ಟ್ ಲೋಸ್ ಆಗೋದು, ಇದೆಲ್ಲ ನಮಗೆ ಒಂದು ಥೈರಾಯ್ಡ್ದು ಸರಿಯಾಗಿ ಫಂಕ್ಷನ್ ಆಗೋದಿಲ್ಲ ಅಂತ ಒಂದು ಕೆಲವು ಪಾಯಿಂಟಸ್ಸು. ಮತ್ತು ಬೇರೊಂದು ನಾವು ಎಷ್ಟು ತಿಂದರೆ ಕೂಡ
ನಮ್ಮ ಬಾಡಿ ವೆಯ್ಟ್ ಇನ್ಕ್ರೀಸ್ ಆಗೋದಿಲ್ಲ, ಮತ್ತು ಪುನಃ ಪುನಃ ಸಪ್ಪುರ್ ಆಗ್ತದೆ. ಅದೊಟ್ಟಿಗೆ ಬಿಸಿ ಜಾಸ್ತಿ, ಬಿಸಿ ಅಲ್ಲ ಸೆಖಿ ಜಾಸ್ತಿ. ಸೊ ಬಾಡಿ ಟೆಂಪ್ರೇಚರ್ ಕೂಡ, ಬಿಸಿ ಬಾಡಿಯಲ್ಲಿ ಮುಟ್ಟಿದ್ರೆ ಕೂಡ ಟೆಂಪ್ರೇಚರ್ ಫೀವರ್ ಥರ ಅಲ್ಲ, ಜ್ವರ ಥರ ಅಲ್ಲ, ಅಲ್ಲದ ಕೂಡ ಯಾವಾಗಲೂ ಒಂದು ಬಿಸಿ ಥರ. ಬೆವರು ಜಾಸ್ತಿ, ಹಸಿಯು ಜಾಸ್ತಿ, ಕೆಲವರಿಗೆ ಈ ಮೂಡ್ ಚೇಂಜಸ್ ಕೂಡ ಬರ್ತದೆ ತುಂಬ ಈ ಸಿಂಪ್ಟಮ್ಸ್ ಒಟ್ಟಿಗೆ. ಕೆಲವರಿಗೆ ಈ ಸಿಂಪ್ಟಮ್ಸ್ ಏನಿಲ್ಲ, ಬೇಗನೆ ದಪ್ಪ ಆಗ್ತದೆ, ಸ್ವಲ್ಪ ತಿಂದರೆ ಕೂಡ ದಪ್ಪ ಆಗ್ತದೆ, ಕಾಲು ಕೈಯೆಲ್ಲ ಒಂದು ಸ್ವೆಲ್ಲಿಂಗ್ ಊತ ಥರ ಬರ್ತದೆ. ಈ ಕೆಲವರಿಗೆ ಯಾವುದು ಜಾಸ್ತಿ ಈ ವೆಯ್ಟ್ ಲಾಸ್ ಒಟ್ಟಿಗೆ ಕೂಡ ಬರ್ತದೆ, ವೆಯ್ಟ್ ಗೈನ್ ಒಳಗೆ ಕೂಡ ಈ ಮೂಡ್ ಚೇಂಜಸ್ ಬರ್ತದೆ. ಎಲ್ಲರಿಗೆ ಇಲ್ಲ, ಕೆಲವರಿಗೆ ಕೆಲವರಿಗೆ ಈ ಮೂಡ್ ಚೇಂಜಸ್ ಮಾತ್ರ ಇರ್ತದೆ. ಸಡನ್ ಆಗಿ ಸಿಟ್ಟು ಬರ್ತದೆ, ಸಡನ್ ಆಗಿ ಅವರು ಕಾಮ್ ಆಗ್ತದೆ, ಬೇಗ ಕೂಗುದು, ಈ ಥರ ಮೂಡ್ ಸ್ವಿಂಗ್ಸ್ ಕೂಡ ಥೈರಾಯ್ಡ್ ಫಂಕ್ಷನ್ಸ್ ಸರಿಯಲ್ಲ ಎಂದು ನಮಗೆ ಪಾಯಿಂಟ್ ಮಾಡ್ತದೆ. ಮೂಡ್ ಸ್ವಿಂಗ್ಸು ಇದಕ್ಕೆ ಮಾತ್ರ ಅಲ್ಲ, ಬೇರೆ ಬೇರೆ ತುಂಬ ಇದೆ. ಇದೆಲ್ಲ ಸೇರಿ ಬಂದರೆ ನಮಗೆ ಅರ್ಥ ಆಗ್ತದೆ ನಮ್ಮ ಥೈರಾಯ್ಡಿಗೆ ಏನಾದರೂ ಪ್ರಾಬ್ಲಮ್ ಇದೆ. ಮತ್ತು ಕೆಲವರಿಗೆ ಕಾನ್ಸ್ಟಿಪೇಷನ್, ಬೇರೆ ಏನು ರೀಸನ್ ಇಲ್ಲ, ಸುಮ್ ಕಾನ್ಸ್ಟಿಪೇಷನ್, ಇದು ದಪ್ಪ ಆಗೋದು, ಅದು ಜಾಸ್ತಿಯಾಗಿ ದಪ್ಪ ಅವರಿಗೆ ಕಾನ್ಸ್ಟಿಪೇಷನ್ ಬರುತ್ತದೆ. ಸಪ್ರು ಅವರಿಗೆ ಕೂಡ ಕಾನ್ಸ್ಟಿಪೇಷನ್ ಬರ್ತದೆ, ಅವರಿಗೆ ಜಾಸ್ತಿಯಾಗಿ ಸ್ಟೂಳು ಸ್ವಲ್ಪ ಲೂಸ್ ಆಗಿ ಹೋಗ್ತದೆ. ಓಕೆ, ಈ ಥರ ಎಲ್ಲ ನಮಗೆ ಎಲ್ಲ ಸಿಂಪ್ಟಮ್ಸು ಎಲ್ಲರಿಗೆ ಬರಲಿಕ್ಕೆ ಚಾನ್ಸ್ ಇಲ್ಲ, ಆದರೆ ಕೂಡ ಇದೆಲ್ಲ ಸ್ವಲ್ಪ ಒಂದು ನಾನು ಈ ಕೇಳಿದ ಥರ ಸಿಂಪ್ಟಮ್ಸು ಸೇರಿ ಬಂದರೆ ನಮಗೆ ಒಂದು ಡೌಟ್ ಇದೆ, ನಮಗೆ ಹೋಗಿ ಒಂದು ಡಾಕ್ಟರ್ ಹತ್ರ ಚೆಕ್ ಮಾಡಿದರೆ ಒಳ್ಳೆಯದಾಗ್ತದೆ. ಈಗ ಥೈರಾಯ್ಡ್ ಸಮಸ್ಯೆ ಇರುವವರಿಗೆ ಅವರು ನಿರಂತರವಾಗಿ ಟ್ಯಾಬ್ಲೆಟ್ಸ್ ತಗೊಳ್ಬೇಕಾಗ್ತದೆ? ಕೆಲವರಿಗೆ ಬೇಕಾಗ್ತದೆ, ಕೆಲವರಿಗೆ ಸ್ವಲ್ಪ ಟೈಮ್ ಅದು ತೆಗೆದು ಅವರು ಡಯಟ್ ಎಲ್ಲ ಕಂಟ್ರೋಲ್ ಮಾಡಿ ಅವರದು ಎಕ್ಸಸೈಸ್ ಮಾಡಿ ಅವರು ಸ್ವಲ್ಪ ಟೈಮ್ ಡಾಕ್ಟರ್ ಡೋಸ್ ಕೂಡ ಕಮ್ಮಿ ಮಾಡಿ ನೋಡ್ತದೆ, ಕಮ್ಮಿ ಮಾಡಿ ನೋಡಿ ಅವರಿಗೆ ಸರಿಯಾದರೆ ಅವರಿಗೆ ಬಿಡ್ಬೋದು. ಕೆಲವರಿಗೆ ಫುಲ್ ಲೈಫ್ ಟೈಮ್ ತೆಗಲಿಕ್ಕೆ ಇದೆ, ಎಸ್ಪೆಷಲಿ ಈ ಥೈರಾಯ್ಡ್ದು ಹಾರ್ಮೋನ್ಸ್ ಜಾಸ್ತಿಯಾಗಿ ಪ್ರೊಡ್ಯೂಸ್ ಮಾಡಿದ ಕೆಲವರಿದೆ, ಕೆಲವರು ಆಟೋಮ್ಯೂನ್ ಡಿಸೀಸ್ ಇದೆ ಅವರಿಗೆ, ಥೈರಾಯ್ಡಿಗೆ ಬದಲಾಗಿ ಅವರದ್ದು ಬಾಡಿಯೇ ವರ್ಕ್ ಮಾಡ್ತದೆ, ಆ ಥರ ಬರುವಾಗ ಕೂಡ ಥೈರಾಯ್ಡ್ದು ಫಂಕ್ಷನ್ ನಾರ್ಮಲ್ ಆಗಿ ಬರುವುದಿಲ್ಲ. ಮತ್ತು ಕೆಲವರಿಗೆ ಥೈರಾಯ್ಡ್ ತೆಗೆದು ಬಿಡ್ತದೆ ಆಪರೇಷನ್, ಅವರಿಗೆ ಎಲ್ಲ ಕಂಟಿನ್ಯೂಸ್ ಆಗಿ ತೆಗಲಿಕ್ಕೆ ಇದೆ. ಈಗ ಮೊದಲ ಈಗ ಥೈರಾಯ್ಡ್ ಗ್ರಂಥಿಗಾಗಿ ಸ್ಕ್ಯಾನ್ ಮಾಡಲಿಕ್ಕೆ ಅದು ಜಾಸ್ತಿಯಾಗಿ ಏನಾದರೂ ಈ ಕೆಲವರಿಗೆ ದಪ್ಪ ದಪ್ಪಾಗಿ ಈ ಭಾಗದಲ್ಲಿ ನಮ್ಮ ಥೈರಾಯ್ಡ್ ಗ್ಲ್ಯಾಂಡ್ ಇರುವುದು, ಕೆಲವರಿಗೆ ಅದು ತುಂಬ ದಪ್ಪ ಆಗುತ್ತದೆ, ಕೆಲವರದು ಅದು ಸೇ ಒಂದೇ ಫುಲ್ ಈ ಎರಡು ಸೈಡಲ್ಲಿ ಒಂದು ಇದು ಬಟರ್ಫ್ಲೈದು ಶೇಪಲ್ಲಿ, ಹೌದು ಚಿಟ್ಟಿಯಲ್ಲಿ ಚಿಟ್ಟಿದ್ದು ಬಟರ್ಫ್ಲೈದು ಶೇಪಲ್ಲಿ ಅದು ಬರ್ತದೆ, ಅದೇ ನಮ್ಮ ನಾರ್ಮಲ್ ಥೈರಾಯ್ಡ್ ಗ್ಲ್ಯಾಂಡ್. ಕೆಲವರಿಗೆ ಅದು ಎರಡು ಸೈಡದ್ದು ಕೂಡ ದಪ್ಪ ಆಗಿ ನಿಲ್ತದೆ, ಕೆಲವರಿಗೆ ಒಂದು ಸೈಡ್ ಮಾತ್ರ. ಹಾಗೆಲ್ಲ ಬರುವಾಗ ನಮಗೆ ಒಂದು ಸ್ಕ್ಯಾನ್, ಥೈರಾಯ್ಡ್ ಸ್ಕ್ಯಾನ್ ಎಂಬುದಾಗಿ ನಮ್ಮ ನಾರ್ಮಲ್ ಹೊಟ್ಟೆದು ಮಾಡಿದ್ದು ಸ್ಕ್ಯಾನ್ ಥರ ಇಲ್ಲಿ ಕೂಡ ಒಂದು ಥರ ಸ್ಕ್ಯಾನ್ ಇದೆ. ಅದು ಮಾಡುವಾಗ ಅದರಲ್ಲಿ ಟ್ಯೂಮರ್ ಏನಿದೆಯಾ, ಇದು ಎಷ್ಟು ಭಾಗ ದಪ್ಪ ಆಯಿತು, ಅದು ಥೈರಾಯ್ಡ್ದು ಸ್ವಲ್ಪ ಸ್ವಲ್ಪ ಅದಕ್ಕೆ ನೊಡ್ಯೂಲ್ ಅಂತ ಕೇಳ್ತದೆ, ಈ ಸ್ವಲ್ಪ ಸ್ವಲ್ಪ ದಪ್ಪ ಆಗಿದ್ದು ಬರುವುದು ಎಷ್ಟಿದೆ, ಅದು ಎಲ್ಲ ಅರ್ಥ ಆಗಲಿಕ್ಕೆ ನಮಗೆ ಸ್ಕ್ಯಾನು, ಥೈರಾಯ್ಡ್ ಸ್ಕ್ಯಾನ್ ಉಪಯೋಗಿಸ್ತದೆ. ಕೆಲವರಿಗೆ ಇಲ್ಲಿ ಗಂಟಲ ಹತ್ರ ದಪ್ಪಾಗಿ ಬರ್ತದೆ, ಅದು ಯಾವ ಸ್ಟೇಜಲ್ಲಿ ಬರ್ತದೆ? ಅದು ಎಲ್ಲರಿಗೆ ಅದು ದಪ್ಪಾಗಿ ಬರುವುದಿಲ್ಲ, ಎಲ್ಲ ದಪ್ಪು ಕ್ಯಾನ್ಸರ್ ಅಲ್ಲ, ಜಾಸ್ತಿಯಾಗಿ ಕ್ಯಾನ್ಸರ್ ಈ ದಪ್ಪಾಗಿ ಬರುವುದು ಇದು ಐಡನ್ ಡೆಫಿಷಿಯನ್ಸಿ, ಹೈಪರ್ ಥೈರಾಯ್ಡಿಸ್, ಹೈಪರ್ ಥೈರಾಯ್ಡಿಸಿಂದ ಹಾರ್ಮೋನ್ ಜಾಸ್ತಿಯಾಗಿ ಪ್ರೊಡ್ಯೂಸ್ ಮಾಡುವುದು, ಆ ಥರ ಡಿಸೀಸ್ಗೆಲ್ಲ ಇದು ದಪ್ಪಾಗಿ ಬರ್ತದೆ. ಜಾಸ್ತಿಯಾಗಿ ಈ ಐಡನ್ ಡೆಫಿಷಿಯನ್ಸಿ, ಐಡನ್ ಡೆಫಿಷಿಯನ್ಸಿ ಗುಡ್ಡಗಳೆಲ್ಲ ಜಾಸ್ತಿ ಇರುವುದು ಏರಿಯಾಗಳಲ್ಲಿ, ಅವರದ್ದು ಫುಡ್ಡು ನೀರು ಅದರಲ್ಲಿ ಎಲ್ಲ ಐಡಿನ್ ಕಮ್ಮಿ ಇದೆ. ನಮ್ಮ ಇದು ಕೋಸ್ಟಲ್ ಏರಿಯಾ, ಕರಾವಳಿ ಏರಿಯಾಗಳಲ್ಲೆಲ್ಲ ಇದು ಫುಡ್, ನಮ್ಮ ಸೀ ಫುಡ್ಡು, ಸೀ ಫುಡ್ ಒಳಗೆ ಐಡಿನ್ ನಮಗೆ ಬೇಕಾದಷ್ಟು ಸಿಗ್ತದೆ. ಆ ಏರಿಯಾದಲ್ಲಿ ಎಲ್ಲ ಐಡೈಸ್ಡ್ ಸಾಲ್ಟ್ ಬೇಕಾಗೋದಿಲ್ಲ, ಮತ್ತು ಅದು ಗವರ್ಮೆಂಟ್ ಒಂದು ಪ್ರೋಗ್ರಾಮ್ ಆಗಿ ಅದು ಮಾಡಿದ್ದು, ಹಾಗೆ ಈಗ ನಮಗೆ ಸಿಕ್ಕುವುದೆಲ್ಲ ಐಡೈಸ್ಡ್ ಸಾಲ್ಟು. ಐಡಿನ್ ಕಮ್ಮಿ ಆದರೆ ಆ ಥರ
ದಪ್ಪಾಗಿ ಬರ್ತದೆ, ಮತ್ತು ಕೆಲವು ಕ್ಯಾನ್ಸರಲ್ಲಿ ಕೂಡ ದಪ್ಪಾಗಿದೆ. ಅದಕ್ಕೆ ನಮಗೆ ಯಾವ ಸ್ಟೇಜ್ ಅಂತ ನಮಗೆ ಕೇಳಲಿಕ್ಕೆ ಆಗೋದಿಲ್ಲ, ಯಾಕಂದರೆ ಕ್ಯಾನ್ಸರ್ ಕೂಡ ಬೇರೆ ಬೇರೆ ಟೈಪ್ ಇದೆ. ಥೈರಾಯ್ಡಲ್ಲಿ ಕೆಲವು ಫಾಲಿಕಲ್ಸ್ ಇದೆ, ಕೆಲವೊಮ್ಮೆ ಅದರದ್ದು ಸೆಲ್ಸ್ ಮಾತ್ರ ಥೈರಾಯ್ಡದು ಕೆಲವು ಒಂದು ಅದು ತುಂಬ ಎಪಿಥೀಲಿಯಲ್ ಸೆಲ್ಸು, ಅದು ಫೋಲಿಕ್ಯುಲರ್ ಸೆಲ್ಸ್, ಆ ಥರ ಬೇರೆ ಬೇರೆ ಥರ ಕೋಶಗಳಿದೆ. ಆ ಯಾವ ಕೋಶಗಳು ಅಫೆಕ್ಟ್ ಆಗ್ತದೆ ಅದಕ್ಕೆ ಕ್ಯಾನ್ಸರು ಬೇರೆ ಬೇರೆ ಆಗ್ತದೆ. ಅದಕ್ಕೆ ನಮಗೆ ಈ ಸ್ಟೇಜಲ್ಲಿ ಕ್ಯಾನ್ಸರು, ಈ ಸ್ಟೇಜಲ್ಲಿ ಸ್ಕ್ಯಾನ್ ಮಾಡಬೇಕು ಅದಕ್ಕೆಲ್ಲ ಕೇಳಲಿಕ್ಕೆ ಆಗಲಿಲ್ಲ. ಅದು ನಮಗೆ ಈ ಸ್ಕ್ಯಾನು ಬಯೋಪ್ಸಿ ಎಲ್ಲ ಮಾಡಿದರೆ ಮಾತ್ರ ನಮಗೆ ಗೊತ್ತಾಗ್ತದೆ. ಈಗ ಥೈರಾಯ್ಡ್ ಬಯೋಪ್ಸಿ ಮಾಡ್ತಾರಲ್ಲ, ಅದು ತುಂಬ ನೋವಿರ್ತದೆ, ಅದು ಯಾವಾಗ ಮಾಡಲಿಕ್ಕೆ ಮಾಡ್ತಾರೆ? ಅದು ಯೂಶ್ವಲಿ ನಮ್ಮ ಈ ಸ್ಕ್ಯಾನಲ್ಲಿ ಮಾಡುವಾಗ, ಸ್ಕ್ಯಾನಲ್ಲಿ ನಮಗೆ ಏನಾದರೂ ಡೌಟ್ ಇದೆ ಅಲ್ಲ, ಟ್ಯೂಮರು ಅಲ್ಲ, ಕೆಲವು ಏರಿಯಾ ದಪ್ಪು ದಪ್ಪು ಇದೆ ಒಳಗೆ, ಕೆಲವರಿಗೆ ಹೊರಗೆ ಅಷ್ಟು ದಪ್ಪಿಲ್ಲ ಒಳಗೆ ದಪ್ಪಿರ್ಬೋದು, ಹಾಗೆ ಅದರಲ್ಲಿ ಕೆಲವರಿಗೆ ಫ್ಲೂಯಿಡು ನೀರು ಕಟ್ಟಿ ನಿಲ್ತದೆ. ಈ ಟೈಮಲ್ಲಿ ಎಲ್ಲ ಈ ಯಾವ ಮೋಸ್ಟ್ಲಿ ಅದು ಇ ಎನ್ ಡಿ ಡಾಕ್ಟರ್ಸ್ ಮಾಡ್ತದೆ, ಇ ಎನ್ ಡಿ ಡಾಕ್ಟರ್ಸು ಇದು ಬಯೋಪ್ಸಿ ಮಾಡ್ತದೆ. ಅವರು ಈ ಸ್ಕ್ಯಾನ್ ಮಾಡುವುದು ಥರ ಅವರು ನೋಡಿ ಅವರಿಗೆ ಆ ಸ್ಕ್ರೀನಲ್ಲಿ ಈಗ ಈ ಜೆಲ್ ಹಾಕಿ ಅವರು ಇದು ಆ ಸ್ಕ್ಯಾನ್ ಮಾಡುವುದು, ಅದು ಮೂವ್ ಮಾಡುವಾಗ ಅವರಿಗೆ ಸ್ಕ್ರೀನಲ್ಲಿಗೆ ಕಾಣ್ತದೆ ಎಲ್ಲಿ ಪ್ರಾಬ್ಲಮ್ ಇದೆ, ಆ ಫ್ಲೂಯಿಡ್ ಇದೆ ಎಲ್ಲಿ ಗಟ್ಟಿ ಇದೆ ಅದೆಲ್ಲ ನೋಡಿ ಅವ್ರಿಗೆ ಕರೆಕ್ಟ್ ಪಾಯಿಂಟಲ್ಲಿ ಇವರೊಂದು ತಿನ್ ಸೂಜಿ ತಿನ್ ನೀಡಲು, ಅದು ಸ್ವಲ್ಪ ಉದ್ದ ಇದೆ ಅದು ತಿನ್ ನೀಡಲು ಅವರು ಆ ಕರೆಕ್ಟ್ ಪಾಯಿಂಟಲ್ಲಿ ಹಾಕ್ತದೆ. ಕರೆಕ್ಟ್ ಪಾಯಿಂಟಲ್ಲಿ ಹಾಕಿ ಅವರು ಸ್ವಲ್ಪ ಒಳಗೆ ಅದು ಮೂವ್ ಮಾಡ್ತದೆ, ಮೂವ್ ಮಾಡಿ ಎಲ್ಲಿ ಅವರಿಗೆ ಅದೆಲ್ಲ ಸ್ಕ್ರೀನಲ್ಲಿ ಕಾಣ್ತದೆ ಆ ಕರೆಕ್ಟು ಪಾಯಿಂಟಿಂದ ಅವರು ಸ್ವಲ್ಪ ಫ್ಲೂಯಿಡ್ ತೆಗ್ತದೆ. ಫ್ಲೂಯಿಡ್ ಇದ್ದರೆ ಫ್ಲೂಯಿಡ್ ತೆಗ್ತದೆ, ಇಲ್ಲದೆ ಅಲ್ಲಿದ್ದು ಸ್ವಲ್ಪ ಕೋಶಗಳು ತೆಗ್ತದೆ. ಒಂದು ಅವರು ಯಾಕೆ ಅದು ಮೂವ್ ಮಾಡಿದಂದರೆ ಬೇರೆ ಬೇರೆ ಕಡೆಯಿಂದ ಅವರಿಗೆ ಸೆಲೆಕ್ಟ್ ಮಾಡಬೇಕು, ಯಾಕಂದರೆ ಈ ಗಟ್ಟಿಯಾಗ್ದು ಏರಿಯಾ ಒಂದು ನಮ್ಮ ಸೂಜಿ ಹೋಗ್ದು ಕರೆಕ್ಟ್ ಆ ಏರಿಯಲ್ಲಿ ಏನು ಗೊತ್ತಾಗೋದಿಲ್ಲಲ್ಲ, ಈ ಸ್ಕ್ರೀನಲ್ಲಿ ನೋಡೋದು ಮಾತ್ರ ಅಲ್ಲ, ಅದಕ್ಕೆ ನಾವು ಅವರು ಆ ಎಲ್ಲಿ ಗಟ್ಟಿ ಇತ್ತು ಅದು ಅಲ್ಲ, ಎಲ್ಲಿ ಫ್ಲೂಯಿಡ್ ಜಾಸ್ತಿ ಇತ್ತು ಅಲ್ಲಿ ಸ್ವಲ್ಪ ಆ ಏರಿಯಾದಿಂದೆಲ್ಲ ಮೂವ್ ಮಾಡಿ ಸ್ವಲ್ಪ ಫ್ಲೂಯಿಡ್ಸು ತೆಗ್ತದೆ. ಅದನ್ನು ಮತ್ತೆ ಅವರು ಸ್ಟಡೀಸಿಗೆ ಲ್ಯಾಬಲ್ಲಿ ಬಿಡ್ತದೆ. ಅದರಿಂದ ನಮಗೆ ಕ್ಯಾನ್ಸರ್ ಇದೆಯಾ, ಅದು ಬೇರೆ ಏನಾದರೂ ಥೈರಾಯ್ಡ್ದು ಕ್ಯಾನ್ಸರ್ ಅಲ್ಲ ಅದು ಬೇರೆ ಏನಾದರೂ ರೋಗ ಇದೆಯಾ, ಇದೆಲ್ಲ ನಮಗೆ ಅರ್ಥ ಆಗಲಿಕ್ಕೆ ಆ ಲ್ಯಾಬ್ ರಿಪೋರ್ಟಿಂದ ಆಗ್ತದೆ. ಇದು ಸ್ವಲ್ಪ ನೋವಿರ್ತದೆ, ಒಂದು ಸೂಜಿ ಹಾಕ್ತಾರೆ ನಮಗೆ ಎಷ್ಟು ನೋವುತ್ತದೆ ಆ ಥರ ನೋವಿರ್ತದೆ. ಮತ್ತು ಕೆಲವರಿಗೆ ಭಯ ಇದೆ, ಜಾಸ್ತಿ ಭಯ ಇದೆ, ಸ್ವಲ್ಪ ಸೂಜಿ ಆಗ್ತಾರೆ ಕೂಡ ಅವರು ಹೆದರಿಕೆ ಆಗ್ತದೆ, ಹೆದರಿಕೆ ಆಗ ಈಗ ಎಲ್ಲ ಮೂವ್ ಮಾಡಿದರೆ ಡಾಕ್ಟರ್ಸ್ಗೆ ಸರಿಯಾಗಿ ಅದು ತೆಗ್ಲಿಗೆಲ್ಲ ಆಗೋದಿಲ್ಲ, ಮತ್ತು ಬ್ಲೀಡಿಂಗ್ ಕೂಡ ಒಳಗೆ ಬರಲಿಕ್ಕೆ ಚಾನ್ಸಸ್ ಇದೆ, ಯಾಕಂದರೆ ಅವರು ಕೂಡ ಸ್ಕ್ರೀನಲ್ಲಿ ನೋಡಿ ಮಾಡುವುದಿಲ್ಲ. ಅದಕ್ಕೆ ಇವರು ಮೂವ್ ಮಾಡಿದರೆ ಅವರಿಗೆ ಮಾಡಲಿಕ್ಕೆ ಮಕ್ಕಳದು ಕೆಲವು ದೊಡ್ಡವರದ್ದು ಕೂಡ ಈ ಕೆಲವರಿಗೆ ಮೈಂಡ್ ಎಲ್ಲ ಸರಿ ಇರಲಿಲ್ಲ, ಅವರಿಗೆ ಎಲ್ಲ ನಾವು ಕೇಳೋದು ಸರಿ ಅರ್ಥ ಆಗಲಿಲ್ಲ, ಆ ಥರ ಇರುವವರಿಗೆ ಎಲ್ಲ ನಾವು ಮತ್ತು ತುಂಬ ಭಯ ಇರುವವರಿಗೆ ಕೂಡ ಕೆಲವೊಮ್ಮೆ ಅನಸ್ತೇಷ್ಯ ಕೊಡ್ತದೆ. ಒಂದು ಫುಲ್ ಅನಸ್ತೇಷ್ಯ ಅಲ್ಲ, ಲೋಕಲ್ ಅನಸ್ತೇಷ್ಯ, ಆ ಏರಿಯಾದಲ್ಲಿ ಮಾತ್ರ ಆ ಏರಿಯಾ ಮಾತ್ರ ಒಂದು ಅನಸ್ಥೆಟಿಕ್ ಆಗಲಿಕ್ಕೆ ಒಂದು ಇದು ಕೊಡ್ತದೆ, ಆ ಏರಿಯಾ ಮಾತ್ರ ಆಗಿ ಆ ಟೈಮಲ್ಲಿ ಇವರು ತೆಗೆದೆಲ್ಲ ಅವರಿಗೆ ಗೊತ್ತಾಗೋದಿಲ್ಲ. ಇದು ಯೂಶ್ವಲಿ ಇ ಎನ್ ಡಿ ಡಾಕ್ಟರ್ಸ್ ಇದು ಮಾಡ್ತದೆ. ಮತ್ತು ಅದು ನನ್ನಂದ್ರೆ ಕೆಲವರಿಗೆ ಮಾಡಿದ ಮೇಲೆ ಕೆಲವರಿಗೆ ಒಂದು ನೋವು ಸ್ವಲ್ಪ ದಿನಗಳು ಒಂದೆರಡು ದಿನ ಎಲ್ಲ ಅಲ್ಲಿ ಒಂದು ಆ ಸುಯಿ ಬಿಟ್ಟದ್ದು ಜಾಗದಲ್ಲಿ ಸ್ವಲ್ಪ ಮುಟ್ಟುವಾಗ ಎಲ್ಲ ನೋವಿದೆ, ಕೆಲವರಿಗೆ ಮಾತ್ರ ಬ್ಲೀಡಿಂಗ್ ಇದೆ. ಸೂಜಿ ಚುಚ್ಚು ಅದು ನೋವಾಗ್ತದೆ ಸ್ವಲ್ಪ, ನಮ್ಮ ಒಂದು ಸೂಜಿ ನಮಗೆ ಇಂಜೆಕ್ಷನ್ಗೆಲ್ಲ ಕೊಡುವುದು ಆ ಥರ ಇದು ನೋಡಿ, ಇದು ಕೂಡ ತುಂಬ ಸಪುರ ನೀಡಲ್ ಅದು. ಅದಕ್ಕೆ ನಾವು ಇದಕ್ಕೆ ಫೈನ್ ನೀಡಲ್ ಆಸ್ಪಿರೇಷನ್ ಎಂದ ಫೈನ್ ನೀಡಲ್ ಆಸ್ಪಿರೇಷನ್ ಸೈಟಾಲಜಿ ಎಂಬುದಾಗಿ ಕೇಳ್ತದೆ. ಈ ಥರ ತುಂಬ ಸಪುರ ನೀಡಲ್, ಅದಕ್ಕೆ ಫೈನ್ ನೀಡಲ್ ಆಸ್ಪಿರೇಷನ್
ಅಂದರೆ ಇದು ತೆಗೆದು ಮತ್ತೆ ಸೈಟಾಲಜಿ ಅದು ಲ್ಯಾಬಲ್ಲಿ ಮಾಡುವ ಸ್ಟಡೀಸಿಗೆ ನಾವು ಸೈಟಾಲಜಿ ಎಂಬುದಾಗಿ ಕೇಳ್ತದೆ. ಇದಕ್ಕೆ ನಾವು ಈ ಥರ ಇದಕ್ಕೆ ನಾವು ಎಫ್ ಎನ್ ಎ ಸಿ ಬಯೋಪ್ಸಿ ಅದು ಇದಕ್ಕೆ ಥೈರಾಯ್ಡ್ಗೆ ಮಾತ್ರ ಅಲ್ಲ ಬೇರೆ ಕೂಡ ಎಫ್ ಎನ್ ಎ ಸಿ ಮಾಡ್ತದೆ. ಥೈರಾಯ್ಡ್ದು ಮಾಡುವಾಗ ಥೈರಾಯ್ಡ್ ಎಫ್ ಎನ್ ಎ ಸಿ ನಾವು ಕೇಳ್ತದೆ. ಈಗ ಥೈರಾಯ್ಡ್ ಚಿಕಿತ್ಸೆಗಾಗಿ ನಾವು ಯಾವ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು? ಅದು ಯಾವ ಡಾಕ್ಟರ್ಸ್ ಹತ್ರ ಕೂಡ ಹೋಗ್ಬೋದು. ಮತ್ತು ಸ್ಪೆಷಲ್ ಆಗಿ ಇದಿಗೆ ಎಂಡೋಕ್ರೈನಾಲಜಿಸ್ಟ್ಗಳಿದೆ, ಹಾರ್ಮೋನ್ ಬಗ್ಗೆ ಹಾರ್ಮೋನ್ದು ಟ್ರೀಟ್ಮೆಂಟ್ಸು, ಹಾರ್ಮೋನ್ ಚೇಂಜಸ್ ಇರುವವರಿಗೆ ಎಲ್ಲ ಚಿಕಿತ್ಸೆ ಕೊಡುವುದು ಡಾಕ್ಟರ್ಸಿಗೆ ನಾವು ಎಂಡೋಕ್ರೈನಾಲಜಿಸ್ಟ್ ಎಂಬುದಾಗಿ ಕೇಳ್ತದೆ. ಅವರ ಹತ್ರ ಹೋಗಿದ್ರೆ ಕರೆಕ್ಟು. ಮತ್ತು ಮೆಡಿಕಲ್ ಮೆಡಿಸಿನ್ ಡಿಪಾರ್ಟ್ಮೆಂಟಲ್ಲಿ ಇರುವುದು, ಮತ್ತು ಗೈನಕಾಲಜಿಸ್ಟ್ ಇರುವುದು, ಯಾರಾದರೂ, ಮತ್ತು ಹೋಮಿಯೋ ಇರ್ಬೋದು, ಆಯುರ್ವೇದ ಇರ್ಬೋದು, ಎಲ್ಲರೂ ಇದು ಕಲಿಯುತ್ತದೆ. ಅವರಿಗೆ ಟ್ರೀಟ್ಮೆಂಟ್ ಮಾಡಲಿಕ್ಕೆ ಆಗುತ್ತದೆ, ಎಲ್ಲರಿಗೆ ಗೊತ್ತಿದೆ ಎಷ್ಟು ಮೆಡಿಸಿನ್ ಕೊಡಬೇಕು, ಯಾವ ಮೆಡಿಸಿನ್ ಕೊಡಬೇಕು, ಅದಕ್ಕೆ ಇವರಿಗೆ ಗೊತ್ತಿದೆ ಯಾವ ಟೆಸ್ಟಿಗೆ ಬಿಡಬೇಕು, ಅದೆಲ್ಲ ಗೊತ್ತಿದೆ. ಮತ್ತು ಈ ಫೈನ್ ನೀಡಲ್ ಆಸ್ಪಿರೇಷನ್ ಎಲ್ಲ ಯೂಶ್ವಲಿ ಮಾಡುವುದು ಇ ಎನ್ ಡಿ ಡಾಕ್ಟರ್ಸು, ಈ ಎನ್ ಡಿ ಡಾಕ್ಟರ್ಸ್ ಕೂಡ ಮಾಡ್ಬೋದು. ಅದು ಬೇರೆ ಯಾರು ಮಾಡೋದಿಲ್ಲ, ಬೇರೆ ಮೆಡಿಕಲ್ ಇದರಲ್ಲಿ ಸರ್ಜನ್ಸ್ಗೆ ಮಾಡ್ಬೋದು. ಆದರೆ ಕೂಡ ಅವರು ಯಾವಾಗಲೂ ಅದು ಇ ಎನ್ ಡಿ ಹತ್ರ ಬಿಡ್ತದೆ, ಫೈನ್ ನೀಡಲ್ ಆಸ್ಪಿರೇಷನ್ ಎಲ್ಲ ಮಾಡಲಿಕ್ಕೆ. ಹಾಗಾದರೆ ವೈದ್ಯರು ಈಗ ಯಾವಾಗ ಥೈರಾಯ್ಡ್ ತೆಗೆಯಲು ಹೇಳ್ತಾರೆ? ಅದು ಕೆಲವರಿಗೆ ಅದು ತುಂಬ ದಪ್ಪ ಆಗ್ತದಲ್ಲ, ತುಂಬ ದಪ್ಪಾಗಿ ಮುಂದೆ ಫೇಸ್ದು ಮುಂದೆ ಕೂಡ ಬರ್ತದೆ. ಕೆಲವರಿಗೆ ಅದು ಶ್ವಾಸ ತೆಗಲಿಕ್ಕೆ ಕಷ್ಟ ಆಗ್ತದೆ. ಮತ್ತು ಕೆಲವರಿಗೆ ಅದು ಆಟೋಇಮ್ಯೂನ್ ಡಿಸೀಸ್ ಎಂಬುದಾಗಿ ಕೇಳ್ತದೆ. ಅದಂದರೆ ನಮ್ಮ ಥೈರಾಯ್ಡಿಗೆ ಬದಲಾಗಿ ನಮ್ಮ ಬಾಡಿಯೇ ಕೆಲವು ಆ್ಯಂಟಿಬಾಡೀಸ್ ಪ್ರೊಡ್ಯೂಸ್ ಮಾಡ್ತದೆ. ಹಾಗೆ ಬರುವಾಗ ಈ ಆ್ಯಂಟಿಬಾಡೀಸ್ ಬಂದು ಇದು ಫೋರ್ನ್ ಎಂದ ನೆನೆಸಿ ಇದನ್ನು ಸ್ವಲ್ಪ ಸ್ವಲ್ಪವಾಗಿ ನಾಶ ಮಾಡ್ತದೆ. ನಾಶ ಮಾಡುವಾಗ ಇದರಿಂದ ಕೆಲವೊಮ್ಮೆ ಜಾಸ್ತಿಯಾಗಿ ಹಾರ್ಮೋನ್ ಪ್ರೊಡ್ಯೂಸ್ ಆಗ್ತದೆ, ಕೆಲವೊಮ್ಮೆ ಸರಿಯಾಗಿ ಪ್ರೊಡ್ಯೂಸ್ ಮಾಡೋದಿಲ್ಲ. ಹೀಗೆಲ್ಲ ಬಂದು ಇದು ಹಾಗೆ ಬಿಟ್ಟಿದ್ರೆ ಕೆಲವೊಮ್ಮೆ ಕ್ಯಾನ್ಸರ್ ಆಗಲಿಕ್ಕೆ ಕೂಡ ಚಾನ್ಸಸ್ ಇದೆ. ಅಲ್ಲಿ ಕ್ಯಾನ್ಸರ್ ಆಗಿಲ್ಲದ ಬೇರೆ ಕಡೆ ಕ್ಯಾನ್ಸರ್ ಆಗಲಿಕ್ಕೆ ಕೂಡ ಚಾನ್ಸಸ್ ಇದೆ. ಅದೊಂದು ಪ್ರಾಬ್ಲಮ್ ಇಲ್ಲ. ಮತ್ತು ಅಲ್ಲಿ ಇದ್ದರೆ ಆ ಥರ ಡಿಸ್ಟ್ರಕ್ಷನ್ ಆದರೆ ನಮ್ಮ ಬಾಡಿದು ಫಂಕ್ಷನಿಗೆ ಕೂಡ ಇದೆಲ್ಲ ಅಫೆಕ್ಟ್ ಆಗ್ತದೆ. ಮತ್ತು ಗಟ್ಟಿಗಳು ಟ್ಯೂಮರ್ಸ್ ಬಂದರೆ ತೆಗ್ತದೆ. ಯಾ ಇದೆಲ್ಲ ಒಂದು ಕೆಲವು ರೀಸನ್ಸು. ಈಗ ಥೈರಾಯ್ಡ್ ಸಮಸ್ಯೆ ಇರುವವರಿಗೆ ಅಂದರೆ ತುಂಬ ಜಾಸ್ತಿ ಪ್ರಾಬ್ಲಮ್ ಬಂದರೆ ಅವರಿಗೆ ಮುಂದೆ ಮಕ್ಕಳಾಗೋದು ಆ ರೀತಿ ಏನಾದರೂ ಪ್ರಾಬ್ಲಮ್ಸ್ ಬರ್ತದೆ? ಅದು ಕೆಲವರಿಗೆ ಹೈಪೋಥೈರಾಯ್ಡಿಸಮ್ ಇರುವವರಿಗೆ ಪ್ರಾಬ್ಲಮ್, ಕೆಲವರಿಗೆ ಹೈಪರ್ ಥೈರಾಯ್ಡಿಸಮ್ ಇರುವವರಿಗೆ ಅದು ಡಿಪೆಂಡ್ಸ್. ಇದು ಮಾತ್ರವಾಗಿ ಅವರಿಗೆ ಪ್ರಾಬ್ಲಮ್ ಆಗೋದಿಲ್ಲ ಥೈರಾಯ್ಡ್ದು. ಕೆಲವರು ಅದು ಕಂಟಿನ್ಯೂಸ್, ಕೆಲವರು ತುಂಬ ಟೈಮಿಂದ ಟ್ರೀಟ್ಮೆಂಟ್ ಆದರೆ ಕೂಡ ಅವರದ್ದು ನಾರ್ಮಲ್ ಆಗಲಿಲ್ಲ, ಹಾಗೆಲ್ಲ ಬಂದರೆ ಮಾತ್ರ ಕೆಲವರಿಗೆ ಒಂದು ಮಕ್ಕಳಾಗಲಿಕ್ಕೆ ಕಷ್ಟ ಇದೆ. ಅದು ಥೈರಾಯ್ಡ್ ಪ್ರಾಬ್ಲಮಿಂದ ಮಾತ್ರ ಇಲ್ಲ, ಬೇರೆ ಪಿ ಸಿ ಓ ಡಿ ಇರ್ಬೋದು, ಬೇರೆ ಏನಾದರೂ ಮೆಡಿಸಿನ್ ತೆಗೆದು ರೀಸನ್ಸು ಆ ಥರ ಎಲ್ಲ ಸೇರಿ ಬಂದರೆ ಮಾತ್ರ ಇನ್ಫರ್ಟೈಲ್ ಆಗ್ತದೆ. ಇಲ್ಲಾಂದರೆ ಥೈರಾಯ್ಡ್ ಪ್ರಾಬ್ಲಮಿಂದ ಇದು ಎಲೋನ್ ಆಗಿ ಥೈರಾಯ್ಡ್ ಪ್ರಾಬ್ಲಮ್ ಎಲೋನ್ ವಾಂಟ್ ಬಿ ಎ ರೀಸನ್ ಫಾರ್ ಇನ್ಫರ್ಟಿಲಿಟಿ. ಈಗ ಥೈರಾಯ್ಡ್ ಪ್ರಾಬ್ಲಮ್ ಇರುವವರಿಗೆ ಅವರ ಮಾನಸಿಕ ವ್ಯವಸ್ಥೆ ಹೇಗೆ ಪರಿಣಾಮ ಬೀರಬಹುದು? ಅದು ಕೆಲವರಿಗೆ ಮೂಡ್ ಸ್ವಿಂಗ್ಸ್ ಬರ್ತದೆ. ಮೂಡ್ ಸ್ವಿಂಗ್ಸ್ ಅಂದರೆ ಬೇಗನೆ ಸಿಟ್ಟು ಬರ್ತದೆ, ಬೇಗನೆ ಕೂಲ್ ಆಗುತ್ತದೆ. ಕೆಲವರಿಗೆ ಯಾವಾಗಲೂ ಇರಿಟಬಿಲಿಟಿ, ಎಸ್ಪೆಷಲಿ ಈ ಥೈರಾಯ್ಡ್ ಹಾರ್ಮೋನ್ ಜಾಸ್ತಿ ಆಗೋರಿಗೆ, ಜಾಸ್ತಿ ಆಗುವಾಗ ಅದಕ್ಕೆ ನಾವು ಹೈಪರ್ ಥೈರಾಯ್ಡಿಸಮ್ ಬಂದಾಗಿ ಕೇಳ್ತದೆ. ಅವರಿಗೆ ಬೇರೆ ಹೈಪರ್ ಥೈರಾಯ್ಡಿಸಮ್ ಸಿಮ್ಟಮ್ಸ್ ಸಪ್ಪರು ಆಗ್ತದೆ, ಬೆವರು ಜಾಸ್ತಿ, ಎಷ್ಟು ತಿಂದರೆ ಕೂಡ ಸಪ್ಪುರ ಆ ಥರ ಎಲ್ಲ ಇದು ಹೈಪರ್ ಥೈರಾಯ್ಡಿಸ ಸಿಮ್ಟಮ್ಸು. ಅದೊಟ್ಟಿಗೆ ಕೆಲವರಿಗೆ ಐ ಪ್ರಾಬ್ಲಮ್ ಕೂಡ ಬರ್ತದೆ. ಅವರಿಗೆ ಈ ರೋಗದಿಂದ ಕೂಡ ರೋಗ ತುಂಬ ಈ ಥರ ಎಲ್ಲ ಬರುವಾಗ ಇರಿಟೇಷನ್ ಬರ್ತದಲ್ಲ, ಅದರಿಂದ ಇರಿಟೇಷನ್ ಬರ್ಬೋದು. ಮತ್ತು ಹಾರ್ಮೋನ್ ಜಾಸ್ತಿ ಆದರೆ ಕೂಡ ಕೆಲವರಿಗೆ ಅವರಿಗೆ ಸಿಟ್ಟು ಕಂಟ್ರೋಲ್ ಮಾಡಲಿಕ್ಕೆ ಆಗಲಿಲ್ಲ, ಅವರಿಗೆ ಬೇಗ ಕೂಗ್ತದೆ, ಬೇಗನ ಸಣ್ಣ ಮ್ಯಾಟ್ರಲ್ಲಿ ಕೂಡ ಸೆನ್ಸಿಟಿವ್ ಆಗ್ತದೆ, ಈ ಥರ ಎಲ್ಲ ವಿಷಯಗಳು ಬರ್ತದೆ. ಅದು ಹೈಪೋ ಇರುವರಿಗೆಲ್ಲಿ ಕೂಡ ಕಾಣ್ತದೆ. ಹೈಪೋ ಇರುವರಲ್ಲಿ ಜಾಸ್ತಿಯಾಗಿ ಡಿಪ್ರೆಷನ್ ಕಾಣ್ತದೆ,
ಇದು ಇರಿಟಬಿಲಿಟಿ ಕೂಡ ಡಿಪ್ರೆಷನ್ಗೆ ಹೋಗಲಿಕ್ಕೆ ಚಾನ್ಸಸ್ ಇದೆ. ಈ ಥರ ಮೂಡ್ ಸ್ವಿಂಗ್ಸು ಕಾಣ್ತದೆ ನಮಗೆ. ಹೀಗೆ ನಾವು ಯಾವಾಗ ಅಂದರೆ ನಾರ್ಮಲ್ ಆಗಿ ನಾವು ನಮಗೆ ಒಂದು ಸುಮ್ಮನೆ ಟೆಸ್ಟ್ ಮಾಡಬೇಕಂತ ಹಾಗೆ ಯಾವಾಗ ಮಾಡ್ಬೋದು? ನಾವು ಮಾಡ್ಬೋದು ಸುಮ್ಮನೆ ಏನು ಪ್ರಾಬ್ಲಮ್ ಕಾಣಿಸ್ತಿದ್ರೆ ಲಕ್ಷಣಗಳು ಇಲ್ಲದ್ರೆ ಕೂಡ ನಮಗೆ ಬೇಕಾದರೆ ನಮಗೆ ಟೆಸ್ಟ್ ಮಾಡ್ಬೋದು. ಕೆಲವರು ಎವ್ರಿ 6 ಮಂತ್ಸ್ ಹೋಗಿ ಟೆಸ್ಟ್ ಮಾಡ್ತದೆ. ಇದಕ್ಕೆ ಬೇರೆ ನಾವು ಇಲ್ಲಿಂದ ಏನು ಮಾಡಲಿಲ್ಲಲ್ಲ, ಬ್ಲಡ್ಡಿಂದ ಟೆಸ್ಟ್ ಮಾಡಿ ಮತ್ತೆ ಸ್ವಲ್ಪ ಕಾಸ್ಟ್ಲಿ ಅಷ್ಟೇ. ಮತ್ತೆ ಇದು ಆಹಾರ ಪಥ್ಯದ ಮೂಲಕ ಇದನ್ನು ನಿಯಂತ್ರಣದಲ್ಲಿಡಲಿಕ್ಕೆ ಸಾಧ್ಯ ಉಂಟಾ? ಕೆಲವು ಫುಡ್ಸು ಥೈರಾಯ್ಡ್ ಪ್ರಾಬ್ಲಮ್ ಇರುವರು ಅವಾಯ್ಡ್ ಮಾಡಿದರೆ ಒಳ್ಳೆಯದು. ಥೈರಾಯ್ಡ್ ಪ್ರಾಬ್ಲಮ್ ಇರುವರು ಕ್ಯಾಬೇಜದ ಫ್ಯಾಮಿಲಿಯಲ್ಲಿ ಇರುವುದು ಕಾಲಿಫ್ಲವರ್, ಬ್ರೋಕೋಳಿ ಇದೆಲ್ಲ ಸ್ವಲ್ಪ ಕಮ್ಮಿ ಮಾಡಿದರೆ ಒಳ್ಳೆಯದು. ಮತ್ತು ಈ ಸೀ ಫುಡ್ಸು ಒಳ್ಳೆಯದು. ಸೀ ನಮ್ಮ ಕಡಲಿಂದ ಸಿಕ್ಕುವುದು ಮೀನುಗಳೆಲ್ಲ ಜಾಸ್ತಿ ತಿಂದರೆ ಒಳ್ಳೆಯದಾಗುತ್ತದೆ. ಬಾಕಿ ಅವರಿಗೆ ಹೈಪೋಥೈರೋಯ್ಡಿಸಮ್ ಎಲ್ಲ ಇದ್ದರೆ ಅವರು ದಪ್ಪ ಆಗಲಿಕ್ಕೆ ಚಾನ್ಸಸ್ ಇದೆ. ಅದು ಅವರು ಸ್ವಲ್ಪ ಫುಡ್ ಕಂಟ್ರೋಲ್ ಮಾಡಿ, ತುಂಬ ಕಂಟ್ರೋಲ್ ಮಾಡಬಾರ್ದು, ಕಂಟ್ರೋಲ್ ಮಾಡಿ ಮದು ಕೂಡ ತಗೊಂಡು ಹೋಗಿದ್ರೆ ಅವರದು ನಾರ್ಮಲ್ ಒಂದು ಬಾಡಿ ಆಗ್ತದೆ. ಹೈಪರ್ ಇರುವರು ಹಸಿವು ಅವರಿಗೆ ಜಾಸ್ತಿ ಇದೆ, ಮತ್ತು ಮೆಡಿಸಿನ್ ತೆಗುವಾಗ ಅವರ ಮೆಡಿಸಿನ್ ಒಟ್ಟಿಗೆ ಅವರು ಸರಿಯಾಗಿ ತಿಂದು ಬೇಕಾದರೂ ಎಕ್ಸಸೈಸು ಎಲ್ಲ ಮಾಡಿದರೆ ಸರಿಯಾಗ್ತದೆ. ಫುಡ್ಡು ಇದೆಲ್ಲ ಮಾತ್ರ ನಾವು ಸ್ವಲ್ಪ ಅವಾಯ್ಡ್ ಮಾಡಿದರೆ ಒಳ್ಳೆಯದಾಗ್ತದೆ. ಈಗ ಥೈರಾಯ್ಡ್ ಪ್ರಾಬ್ಲಮ್ ಇರುವವರಿಗೆ ಅಂದರೆ ಚಿಕಿತ್ಸೆಗೆ ತುಂಬ ಹಣ ಖರ್ಚಾಗ್ತದೆ, ತುಂಬ ಹಣದ ಅವಶ್ಯಕತೆ. ಅದು ಕೂಡ ಅವರದು ರೋಗ ಹೇಗೆ ಇರ್ತದೆ ಅದು ಡಿಪೆಂಡ್ ಆಗ್ತದೆ. ಕೆಲವರದ್ದು ಜಸ್ಟ್ ಹಾರ್ಮೋನ್ ಪ್ರಾಬ್ಲಮ್ಸ್ ಮಾತ್ರ, ಅದು ಅವರಿಗೆ ಮೆಡಿಸಿನು ಮತ್ತು ಅವರಿಗೆ ಡಾಕ್ಟರ್ ಕೊಡುವುದು ಅಡ್ವೈಸ್ ಎಲ್ಲ ಫಾಲೋ ಮಾಡಿದರೆ ಕೆಲವರಿಗೆ ಅದು ಬೇಗನೆ ಗುಣ ಆಗ್ತದೆ. ಮತ್ತು ಕೆಲವರಿಗೆ ಅವರದ್ದು ಇಡೀ ಜೀವನ ತನಕೂ ಅದು ಅವರು ಜೀವ ಇಡೀ ಲೈಫು ಅವರಿಗೆ ಟ್ಯಾಬ್ಲೆಟ್ ತೆಗಲಿಗೆ ಇದೆ. ಅವರು ಕೆಲವರಿಗೆ ಅದು ಖರ್ಚು ಜಾಸ್ತಿ ಆಗ್ತದೆ, ಕೆಲವರಿಗೆ ಅದು ಆ ಟ್ಯಾಬ್ಲೆಟ್ ಮಾತ್ರ ತೆಗೆದು ಆಗೋದಿಲ್ಲ, ಕೆಲವರಿಗೆ ಈ ಸರ್ಜರಿ ಎಲ್ಲ ಬೇಕಾಗ್ತದೆ, ಅದು ಆ ಟೈಮಲ್ಲಿ ಖರ್ಚು ಸ್ವಲ್ಪ ಜಾಸ್ತಿ ಆಗ್ತದೆ. ಮತ್ತು ಕ್ಯಾನ್ಸರ್ ಬಂದರೆ ಟ್ರೀಟ್ಮೆಂಟು, ಕ್ಯಾನ್ಸರ್ ಬಂದರೆ ಅದು ಕೀಮೋ ರೇಡಿಯೇಷನ್ ಈ ರೀತಿಯಲ್ಲಿ ಎಲ್ಲ ಅದು ಖರ್ಚು ಸ್ವಲ್ಪ ಜಾಸ್ತಿ. ಇಲ್ಲದೆ ನೋಡುವಾಗ ತುಂಬ ಖರ್ಚು ಇಲ್ಲ, ಮತ್ತು ಒಮ್ಮೊಮ್ಮೆ ಇದು ಟೆಸ್ಟ್ ಮಾಡಬೇಕು. ಟೆಸ್ಟಿಗೆ ಕೆಲವೊಮ್ಮೆ 700 ಎಲ್ಲ ಆಗ್ತದೆ, ಕೆಲವೊಮ್ಮೆ ಅದರಿಂದ ಸ್ವಲ್ಪ ಕಮ್ಮಿ. ಅದು ಆ ರೀತಿಯೆಲ್ಲ ನೋಡುವಾಗ ಸ್ವಲ್ಪ ಖರ್ಚು ಇದೆ. ಯಾವ ಪರಿಸ್ಥಿತಿಗಳಿಗೆ ಪ್ರತಿಕಾಯ ಪರೀಕ್ಷೆ ಅಗತ್ಯ ಇರ್ತದೆ? ಅದು ಆ್ಯಂಟಿಬಾಡಿ ಟೆಸ್ಟ್ ಎಂಬುದಾಗಿ ಕೇಳ್ತದೆ. ಅದು 2 ಆ್ಯಂಟಿಬಾಡೀಸ್ ಇದೆ. ಒಂದು ಆ್ಯಂಟಿ TP ದಟ್ ಈಸ್ ಥೈರಾಯ್ಡ್ ಆ್ಯಂಟಿ ಥೈರಾಯ್ಡ್ ಪೆರಾಕ್ಸಿಡೇಸ್ ಎಂಬುದಾಗಿ ಒಂದು ಆ್ಯಂಟಿಬಾಡಿ ಇದೆ. ಅದು ನಮಗೆ ಅದು ನಮಗೆ ಇದು ನಮ್ಮ ಆಟೋಮ್ಯೂನ್ ಡಿಸೀಸ್ ಇದೆ ಅಂತ ನಾನು ಕೇಳಿದಲ್ಲ. ಆಟೋಮ್ಯೂನ್ ಡಿಸೀಸ್ ಏನಂದರೆ ಅದರಲ್ಲಿ ಈ ಆ್ಯಂಟಿ TPO ಜಾಸ್ತಿಯಾಗಿ ಕಾಣುತ್ತದೆ. ಮತ್ತೊಂದು ಥೈರೋಗ್ಲೋಬಿನ್ ಆ್ಯಂಟಿಬಾಡಿ, ಇದು ಕೂಡ ಕೆಲವು ಆಟೋಮ್ಯೂನ್ ಡಿಸೀಸಲ್ಲಿ ಜಾಸ್ತಿಯಾಗಿ ಕಾಣ್ತದೆ. ಅದು ಎಸ್ಪೆಷಲಿ ಒಂದು ಥೈರೋಯ್ಡೈಟಿಸ್ ಇದೆ. ಥೈರೋಯ್ಡೈಟಿಸ್ ಅಂದರೆ ನಮ್ಮ ಥೈರಾಯ್ಡ್ ಗ್ರಂಥಿಗೆ ಸ್ವೆಲ್ಲಿಂಗ್ ಬರ್ತದೆ. ಸುಮ್ಮನೆ ಸ್ವೆಲ್ಲಿಂಗ್ ಅಲ್ಲ, ದಪ್ಪ ಆಗೋದು ಮಾತ್ರ ಅಲ್ಲ, ಅದರೊಳಗೆ ಒಂದು ರೆಡ್ನೆಸ್ಸು ಅದರಲ್ಲಿ ತುಂಬ ಚೇಂಜಸ್, ಇನ್ಫ್ಲಮೇಟ್ರಿ ಚೇಂಜಸ್ ಎಂಬುದಾಗಿ ಕೇಳ್ತದೆ. ಅದು ಬರುವಾಗ ಅದರಲ್ಲಿ 3-2 ಟೈಪ್ಸ್ ಇದೆ. ಅದರಲ್ಲಿ ಒಂದು ಡೇಂಜರಸ್ ಒನ್ ಹ್ಯಾಶಿಮೋಟೋಸ್ ಥೈರಾಯ್ಡೈಟಿಸ್, ಅದರಲ್ಲಿ ನಮಗೆ ಈ ಆ್ಯಂಟಿಬಾಡೀಸು ಜಾಸ್ತಿಯಾಗಿ ಕಾಣುತ್ತದೆ. ರೋಗಿ ಯಾವುದೇ ಔಷಧಿಗಳನ್ನು ಹೊಂದಿದ್ದರೆ TFTಯಲ್ಲಿ ಯಾವುದೇ ವ್ಯತ್ಯಾಸ ಇರ್ತದೆ? ಹೌದು, ಕೆಲವು ಮೆಡಿಸಿನ್ಸು ಕೆಲವರು ಇದು OCPs ತೆಗ್ತದಲ್ಲ, ಇದು ಗರ್ಭ ತಡೆಯಲಿಗೆ ತೆಗೆದು ಪಿಲ್ಸ್, ಓರಲ್ ಕಾಂಟ್ರಾಸೆಪ್ಟಿ ಪಿಲ್ಸ್, ಅದು ತೆಗುವಾಗ ಅದರಲ್ಲಿ ಈಸ್ಟ್ರೋಜನ್ ಇದೆ. ಆ ಈಸ್ಟ್ರೋಜನಿಂದ ಈ ಸ್ವಲ್ಪ ಚೇಂಜಸ್ ಕಾಣಲಿಕ್ಕೆ ನಮ್ಮ ಥೈರಾಯ್ಡ್ ಫಂಕ್ಷನ್ ಟೆಸ್ಟಲ್ಲಿ ಸ್ವಲ್ಪ ಚೇಂಜಸ್ ಕಾಣ್ತದೆ. ಮತ್ತು ಪ್ರೆಗ್ನೆನ್ಸಿಯಲ್ಲಿ ಕೂಡ ಸ್ವಲ್ಪ ಚೇಂಜಸ್ ಕಾಣ್ತದೆ. ಮತ್ತು ಬಯೋಟಿನ್ ತೆಗುವರು, ಬಯೋಟಿನ್ ತೆಗುವರಿಗೂ ಬಯೋಟಿನ್ ಈ ಟೆಸ್ಟ್ ಮಾಡೋದು 2 ವೀಕ್ಸು ಮುಂದೆ ಅವರು ಬಯೋಟಿನ್ ಬಿಡಬೇಕು, ಇಲ್ಲಾಂದರೆ ಅದು ಕೂಡ ಥೈರಾಯ್ಡ್ ಫಂಕ್ಷನ್ ಟೆಸ್ಟನ್ನು ಅಫೆಕ್ಟ್ ಆಗುತ್ತದೆ. ಈಗ ವಿಕಿರಣಶೀಲ ಅಯೋಡಿನ್ ತೆಗೆದುಕೊಳ್ಳುವ ಪರೀಕ್ಷೆ ಮತ್ತು ವಿಕಿರಣಶೀಲ ಅಯೋಡಿನ್ ನಡುವಿನ ವ್ಯತ್ಯಾಸವೇನು ಮತ್ತು ಅದಕ್ಕೆ ಚಿಕಿತ್ಸೆ ಏನು? ಇದು ರೇಡಿಯೋ ಆಕ್ಟಿವ್ ಅಯೋಡಿನ್
ಅದು ಒಂದು ಟೆಸ್ಟ್ ಇದೆ, ಒಂದು ಥೆರಪಿ ಇದೆ. ಓಕೆ, ಈ ಟೆಸ್ಟಿಗೆ ನಾವು ರೇಡಿಯೋ ಆಕ್ಟಿವ್ ಅಯೋಡಿನ್ ಅಪ್ಟೇಕ್ ಎಂಬುದಾಗಿ ಕೇಳ್ತದೆ. ಅದು ನಮ್ಮ ಬ್ಲಡ್ಡಿಂದ ಈ ಥೈರಾಯ್ಡೇ ಜಾಸ್ತಿಯಾಗಿ ಅಯೋಡಿನ್ ತೆಗೆದ್ರೆ ನಾವು ಅವರಿಗೆ ಹೈಪರ್ ಥೈರಾಯ್ಡಿಸ್ ಇದೆ ಅಂತ ಗೊತ್ತಾಗ್ತದೆ. ಕಮ್ಮಿಯಾಗಿ ತೆಗೆದ್ರೆ ಅದಕ್ಕೆ ಅವರಿಗೆ ಹೈಪೋಥೈರಾಯ್ಡಿಸ್ ಎಂಬುದಾಗಿ ಕೇಳ್ತದೆ. ಯಾಕೆಂದರೆ ನಮ್ಮ ಥೈರಾಯ್ಡ್ ಹಾರ್ಮೋನ್ಸ್ T3 T4 ಫಾರ್ಮ್ ಮಾಡಲಿಕ್ಕೆ ನಮಗೆ ನಮ್ಮ ಥೈರಾಯ್ಡಿಗೆ ಅಯೋಡಿನ್ ಬೇಕು. ಬೇಕಾದರೂ ಅಯೋಡಿನ್ ಅದು ಬ್ಲಡ್ಡಿಂದ ತೆಗ್ತದೆ. ಓಕೆ, ಅದಕ್ಕೆ ಇದು ಕಾರಿಲೇಷನಲ್ಲಿ ಈ ಟೆಸ್ಟ್ ಬಂದು. ಮತ್ತು ಬೇರೊಂದು ಅಯೋಡಿನ್ ಥೆರಪಿ ಇದೆ, ಇದು ಜಾಸ್ತಿಯಾಗಿ ಹೈಪರ್ ಥೈರಾಯ್ಡಿಸಮ್ ಓಕೆ ಇರುವರಿಗೆ ಮಾಡುವುದು ಒಂದು ಟೆಸ್ಟ್. ಅದು ಏನಂದರೆ ಅವರಿಗೆ ಒಂದು ಅದೆಲ್ಲ ದಿನಾ ಎಲ್ಲ ಕೊಡೋದಿಲ್ಲ, ಅವರಿಗೆ ಒಂದು ಸಲ ಕೊಡ್ತದೆ. ಓಕೆ, ಅದು ಒಂದು ಕ್ಯಾಪ್ಸ್ಯೂಲ್ ಥರ ಅದು ಕೊಡ್ತದೆ. ಕೊಡುವಾಗ ಅವರು ಇದು ಸ್ವಾಲೋ ಮಾಡಬೇಕು. ಸ್ವಾಲೋ ಮಾಡಿದ ಮೇಲೆ ಇವರ ಹತ್ರ ನಾವು ಜಾಸ್ತಿಯಾಗಿ ನೀರು ಕುಡಿಯಲಿಕ್ಕೆ ಕೇಳ್ತದೆ. ಯಾಕಂದರೆ ಇದು ರೇಡಿಯೋ ಆಕ್ಟಿವ್ ವಿಕಿರಣ ಶೇಷಿದೆಯಲ್ಲ, ಅದಕ್ಕೆ ಇವರಿಂದ ಬಾಡಿಯಿಂದ ಅದು ರೇಡಿಯೇಷನ್ಸ್ ಹೋಗಲಿಕ್ಕೆ ಚಾನ್ಸಸ್ ಇದೆ. ಮತ್ತು ಬಾಕಿ ಪಾರ್ಟ್ಸಿಗೆ ಅದು ಅಫೆಕ್ಟ್ ಮಾಡಬಾರದು. ಅದಕ್ಕೆ ಥೈರಾಯ್ಡ್ಗೆ ಮಾತ್ರ ಬೇಕಾವುದು ಅಯೋಡಿನ್ ತೆಗಬೇಕು. ಓಕೆ, ಅದಕ್ಕಾಗಿ ನಾವು ಅವರು ಜಾಸ್ತಿ ನೀರು ಕುಡಿಲಿಕ್ಕೆ ಕೇಳ್ತದೆ. ಬಾಕಿ ಎಕ್ಸ್ಟ್ರಾ ಅಯೋಡಿನ್ ಅವರದ್ದು ಯೂರಿನಲ್ಲಿ ಹೋಗ್ತದೆ. ಮತ್ತು ಬೇರೆ ಈ ಅಯೋಡಿನ್ ಥೆರಪಿ ತೆಗುವಾಗ ಅವರು ಬಾಕಿ ಜನರ ಹತ್ರ ಸ್ವಲ್ಪ ಗ್ಯಾಪ್ 2-3 ದಿನ ಬಿಡಬೇಕು. ಒಂದು ವಾರದಲ್ಲಿ ಒಂದು ವಾರಕ್ಕೆ ಅವರು ಸ್ವಲ್ಪ ಗ್ಯಾಪ್ ಬಿಟ್ಟಿದ್ರೆ ಒಳ್ಳೆಯದು. ಯಾಕಂದರೆ ಇದೇ ವಿಕಿರಣ ಶೇಷಿ ಇದೆಯಲ್ಲ, ಇವರಿಗೆ ಕೂಡ ಇದು ರೇಡಿಯೋ ಆಕ್ಟಿವ್ ರೇಸ್ ಅವರಿಗೆ ಹೋಗಲಿಕ್ಕೆ ಚಾನ್ಸಸ್ ಇದೆ. ಎಸ್ಪೆಷಲಿ ಅವರು ಮಕ್ಕಳದೊಟ್ಟಿಗೆ ಎಲ್ಲ ಅವರು ಬೇರೊಂದು ರೂಮಲ್ಲಿ ಮಲಗಿದ್ರೆ ರೇಡಿಯೋ ಆಕ್ಟಿವ್ ಥೆರಪಿ ಯಾರು ತಗೊಂಡು ಅವರು ಬೇರೊಂದು ರೂಮಲ್ಲಿ ಮಲಗಬೇಕು. ಅದು ಆಫನ್ ಆಗಿ ಅವರು ಕೈ ವಾಶ್ ಮಾಡಬೇಕು, ಡೈಲಿ ಸ್ನಾನ ಮಾಡಬೇಕು. ಮತ್ತು ಅವರದ್ದು ಪ್ಲೇಟು ಎಲ್ಲ ಬೇರೆ, ಒಂದು ವಾರಕ್ಕೆ ಅವರದ್ದು ಪ್ಲೇಟ್ ಎಲ್ಲ ಬೇರೆ ಇರಬೇಕು. ಇಲ್ಲಾದರೆ ಬೇರೆ ಯಾರಿಗೆ ಈ ರೇಡಿಯೋ ಆಕ್ಟಿವ್ ಅಯೋಡಿನ್ ರೇಸ್ ಅವರಿಗೆ ಪಾಸ್ ಆಗಲಿಕ್ಕೆ ಚಾನ್ಸಸ್ ಇದೆ. ಪ್ರಿಯ ವೀಕ್ಷಕರೇ, ಇಲ್ಲಿಯವರೆಗೂ ಥೈರಾಯ್ಡ್ ಕಾರ್ಯ ಪರೀಕ್ಷೆ, ಥೈರಾಯ್ಡ್ ಅಂದರೇನು, ಅದರ ಲಕ್ಷಣಗಳೇನು ಮತ್ತು ಅದಕ್ಕೆ ಸೂಕ್ತವಾದ ಚಿಕಿತ್ಸೆಯನ್ನು ನಾವು ಹೇಗೆ ಮಾಡಿಕೊಳ್ಳಬಹುದು ಎಂದು ಈ ವಿಷಯದ ಕುರಿತು ಸವಿವರವಾಗಿ ನಮಗೆ ತಿಳಿಸಿಕೊಟ್ಟ ಡಾಕ್ಟರ್ ಮರ್ಲಿನ್ ಸಾರಾಜಾನ್ ಅವರಿಗೆ ನಾನು ಧನ್ಯವಾದಗಳನ್ನು ತಿಳಿಸುತ್ತೇನೆ. ವೀಕ್ಷಕರೇ, ಈ ಸಂಚಿಕೆ ನಿಮಗೆ ಉಪಯುಕ್ತವಾಗಿದೆ ಎಂದು ನಾನು ಭಾವಿಸುತ್ತೇನೆ. ಹಾಗೆ ಮುಂದಿನ ಸಂಚಿಕೆಯಲ್ಲಿ ಹೊಸತೊಂದು ವಿಷಯದ ಕುರಿತು ನಾವು ಚರ್ಚಿಸುವ, ಅಲ್ಲಿಯ ತನಕ ವೀಕ್ಷಿಸುತ್ತಾ ಇರಿ ಆಸರೆ ಟಿವಿ.